ಎಲ್ಲ ಹಿರಿಯರು ನನ್ನನ್ನು ಗುರುತಿಸಿ ಜವಾಬ್ದಾರಿಗಳನ್ನು ಕೊಡ್ತಾ ಬಂದರೆ ಅವರೆಲ್ಲರ ಮಾರ್ಗದರ್ಶನ ನಾನು ಎತ್ತಾರೆ ಯಾಕಂದರೆ ನಿಮ್ಮನ್ನು ಟ್ರೋಲ್ ಮಾಡ್ತಾರೆ ನಿಮಗೆ ಟಿಕೆಟ್ ಸಿಗೋಲ್ಲ ಅಂತ ಹೇಳ್ತಾರೆ ಅನೇಕ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಪ್ರಶ್ನೆ ಮಾಡ್ತಾರೆ ನಿಮಗೆ ಇನ್ನೇನು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನಿಮ್ಗೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಕ್ಕ ಮೇಲೂ ಗೆಲ್ತಿರಿ ನೀವು ಏನಿದು ಮ್ಯಾಜಿಕ್ ನೋಡಿರಿ ಯಾವ ಮರಕ್ಕೆ ಕಲ್ಲು ಹೊಡಿತಾರೆ ಯಾವ ಮರಕ್ಕೆ ಕಲ್ಲು ಹೊಡಿತಾರೆ ಹಣ್ಣಿರೋ ಮರಕ್ಕೆ ಕಲ್ಲು ಹೊಡಿ ಸಿಹಿದ್ದ ಮರಕ್ಕೆ ಕಲ್ಲು ಹೊಡಿತಾರೆ ಫಲಗುಡುವ ಮರಕ್ಕೆ ಕಲ್ಲು ಹೊಡಿತಾರೆ ಎಲ್ಲ ಕಲ್ಲು ಹೊಡಿದಿಲ್ಲ ಹಾಗಾಗಿ ಸಹಜವಾಗಿರ್ತಕ್ಕಂಥ ಅಧಿಕಾರದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಬಂದ ಇದ್ದ ಹಾಗೆ ಟೀಕೆಗಳು ಟಿಪ್ಪಣಿಗಳು ಇರ್ತಕ್ಕಂಥದ್ದು ಹಾಗೆ ಟೀಕೆ ಟಿಪ್ಪಣಿ ಬೇರೆ ಜನ ಬೇರೆ ಆಶೀರ್ವಾದ ಮಾಡುವಂಥದ್ದು ಬೇರೆ ಮತದಾರ ಆಶೀರ್ವಾದ ಮಾಡ್ತಾನೆ ಅವ್ರು ಕಾರ್ಯಶೈಲಿಗಳನ್ನು ನೋಡ್ಕೊಂಡು ಮತದಾರ ಮಾಡ್ತಾನೆ ಸಹಜವಾಗಿ ಒಬ್ಬ ರಾಜಕಾರಣಿ ಬೆಳೆದಾಗ ಅವನಿಗೆ ಹತ್ತಾರು ಜನ ವಿರೋಧಿಗಳು ಇದ್ದೇ ಇರ್ತಾರೆ ಆ ವಿರೋಧಗಳು ಬಂದೇ ಬರುತ್ತೆ ಆ ವಿರೋಧಗಳು ಯಾಕೆ ಈಗೀಗ ಜಾಸ್ತಿ ಇದೆ ಎಲ್ಲ ಕಡೆ ಎಲ್ರಿಗೂ ಇರುತ್ತೆ ಯಾವ ರಾಜಕಾರಣಿ ಬೆಳೀತಾನ ಆ ಬೆಳೆಯುವವನಿಗೆ ಜಾಸ್ತಿ ಇರುತ್ತೆ ಯಾಕೆಂದ್ರೆ ನೀವೀಗ ರಾಜ್ಯಾಧ್ಯಕ್ಷರಾಗಿದ್ದೀರಿ ರಾಜ್ಯಾಧ್ಯಕ್ಷರಾದರೂ ಕೂಡ ನಿಮ್ಮ ಸ್ವಂತ ಜಿಲ್ಲೆಯಲ್ಲೇ ನಿಮ್ಮ ಕಾರು ಗಡಗಡಗಳ ಅಂತ ನಡಗುತ್ತೆ ಯಾವ ನಡುಕವೂ ಇಲ್ಲ ನೋಡಿ ಯಾವ ಕಾರ್ಯಕರ್ತನೂ ಇಲ್ಲ ಎಲ್ಲಿ ಈ ರೀತಿಯ ಭಾವನೆಗಳಿರ್ತಾವೆ ಯಾರು ವಿರೋಧ ಮಾಡಬೇಕು ಅಂತ ಕೆಲವು ಮಾನಸಿಕ ಸ್ಥಿತಿಗಳಿರ್ತಾವೆ ಮಾಡೇ ಮಾಡ್ತಾರೆ ಸಹಜವಾಗಿರ್ತದೆ ನಾನು ಹೇಳಿದಲ್ಲ ಒಬ್ಬ ಬೆಳೀತಾ ಬೆಳೀತಾ ಇರ್ಬೇಕಂದ್ರೆ ಹತ್ತಾರು ಕಡೆಯಿಂದ ಏಟುಗಳು ಬಿದ್ದೇ ಬೆಳೀತ್ತೆ ಅಲ್ಲ ಈಗ ಮೊನ್ನೆ ಪ್ರವೀಣ್ ನೆಟ್ಟಾರು ಸಾವಿಗೆ ಹೋಗಿದ್ರಿ ಆ ಸಾವಿನ ಸಂದರ್ಭದಲ್ಲಿ ನಿಮ್ಮ ಮೇಲೆ ದಾಳಿ ಆಯಿತು ಅದು ಪಂಚರ್ ಆಯಿತು ನನ್ನ ಹತ್ರ ಆ ದೃಶ್ಯಾವಳಿ ಇದೆ ಆ ದೃಶ್ಯಾವಳಿ ನೀವು ಕೂಡ ನೋಡಿರ್ತೀರಿ ಆ ದೃಶ್ಯಾವಳಿ ನೋಡಿದ್ರೆ ನಿಮ್ಮ ಕಾರಣ ನಿಮ್ಮ ಕಾರ್ಯಕರ್ತರೇ ಪಂಚರ್ ಮಾಡಿದ್ದಾರೆ ನೋಡ್ರಿ ಸಹಜವಾಗಿ ಇಂಥ ಘಟನೆಗಳಾದಾಗ ಆಕ್ರೋಶಗಳು ಸಹಜ ನಾ ಅವತ್ತೆ ಒಂದು ಮಾ ಮಾತು ಹೇಳಿದ್ದೆ ನಮ್ಮನ್ನು ಹೊತ್ತು ಜೈಕಾರ ಹಾಕುವಂಥ ಕಾರ್ಯಕರ್ತ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆಗಳಿಗೆ ಹೋಗಿ ನಮ್ಮ ಪರವಾಗಿ ನಮ್ಮ ಪರವಾಗಿ ಮತದಾನಗಳನ್ನು ಕೇಳ್ತಕ್ಕಂಥ ಕಾರ್ಯಕರ್ತ ನಂಬರ್ ಪರವಾಗಿರ್ತಕ್ಕಂಥ ನಮ್ಮನ್ನ ಗೆದ್ದಾಗ ಹೆಗಳಲ್ಲಿ ಹೊತ್ಕೊಂಡು ಹೋಗತಕ್ಕಂತ ಕಾರ್ಯಕರ್ತ ಅವನಿಗೆ ಆಕ್ರೋಶ ಬಂದಾಗ ನೋವಾದಾಗ ನಮಗೆ ಧಿಕಾರ ಹಾಕುವವನಗಿದೆ ಆದರೆ ಪದೇ ಪದೇ ಜಾಸ್ತಿ ಆಗ್ತಾ ಇದೆಯಲ್ಲ ಈ ಧ್ವನಿಗಳು ಧಿಕಾರದ ಧ್ವನಿಗಳು ಎಲ್ಲಿದೆ ನಳಿನ்குமார் ಕಡಿ ಜಾಸ್ತಿ ಕೇಳೋಳ್ತಾರೆ ಇಂತ ಒಂದು ಘಟನೆ ಆದಾಗ ನಿಮಗೆ ಗೊತ್ತಿರಲಿ ಈಗ ನೋಡಿ ಒಂದ ನಿಮಿಷ ಅದನ್ನ ಹೇಳ್ತಾನೆ ಒಂದು ಘಟನೆಯಿಂದ ಒಂದು ನಿಮಿಷ ಒಂದು ಘಟನೆ ಒಂದು ಘಟನೆಯಿಂದ ಇಟ್ಕೊಂಡು ಹೇಳ್ತೀರಿ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಇಂತ ಹತ್ಯೆಗಳಾದಾಗ ನಿರಂತರವಾಗಿರ್ತಕ್ಕಂಥ ಘಟನೆಗಳಾಗ್ತವೆ ಸುಖಾನಂದ ಶೆಟ್ಟಿ ಹತ್ಯೆ ಆಯಿತು ನೆನಪು ನಿಮಗೆ ಆ ಹತ್ಯೆಯ ಸಂದರ್ಭದಲ್ಲೂ ಇಂಥ ಆಕ್ರೋಶಗಳು ಬಂದಿತ್ತು ಎರಡು ಇದಾಯ್ತಲ್ಲಿ ವಿರುದ್ಧ ನಮ್ಮ ವಿರುದ್ಧ ಆಗಿರ್ತಕ್ಕಂಥದ್ದಲ್ಲ ನೀವು ಆ ಇದ್ರೆ ಮಾತ್ರ ಟಿವಿ ಟಿವಿಯನ್ನು ನೋಡಿ ಹೇಳಬೇಡಿ ಆ ಇದ್ದನ್ನ ನೋಡ್ಕೊಂಡು ಮಾತ್ರ ಮತ್ತೆ ಅಲ್ಲಿರ್ತಕ್ಕಂಥದ್ದು ಟೋಟಲ್ ಒಟ್ಟಾರೆಯಾಗಿ ಆಕ್ರೋಶಗಳಿತ್ತು ಒಬ್ಬನಿಗೆ ಮಾಡಲಿಲ್ಲ ಆದ್ರೆ ಅಲ್ಲಿ ಗಾಡಿ ನಂದಿತ್ತು ಬೇರೆ ಎರಡು ಗಾಡಿ ಇತ್ತು ಆ ಎರಡು ಗಾಡಿಯನ್ನು ಮಾಡಿದ್ದಾರೆ ಗಾಡಿ ಗಾಡಿ ಒಂದು ಗಾಡಿ ಅಲ್ಲ ಮೂರು ಗಾಡಿಗಾಗಿತ್ತು ಮೂರು ಗಾಡಿಯ ಮೂರು ಗಾಡಿ ಅದು ಆ ಹೇಳುವಂತ ಅವಶ್ಯಕತೆಗಳಿಲ್ಲ ನೀವು ನೋಡಿ ಯಾಕಂದ್ರೆ ಕಿಲಿ ಇಲ್ಲಿ ಅಲ್ಲಾಡ್ತಾ ಇರೋದು ಕೊಡಬೇಕು ಅಂತ ನಿಮ್ಗೆ ರೈಟ್ಸ್ ಇದೆ ನಾನು ಕೇಳ್ತಾ ಇರುವಂತ ಪ್ರಶ್ನೆ ಏನಂದ್ರೆ ಈಗ ನಿಮ್ಮ ಒಂದೇ ಗಾಡಿ ಅಲ್ಲ ಮೂರು ನಿಮ್ಮ ಗಾಡಿನೂ ಕೂಡ ಜೈಕಾರ ಕಾರ್ಯಕರ್ತನಿಗೆ ಆದ್ರೆ ನಾನು ಹೇಳ್ತಾ ಇರುವಂತದ್ದು ಆ ಗಾಡಿ ಅಲ್ಲಾಡಿದ್ದು ಸಾಂಕೇತಿಕ ಇರ್ಬೋದು ಆದ್ರೆ ನಿಮ್ಮ ಕುರ್ಚಿ ಕೂಡ ಅಲ್ಲಾಡ್ತಿರೋದು ಸಾಂದರ್ಭಿಕವಾ ಯಾಕಂದ್ರೆ ಕೇವಲ ಗಾಡಿ ಅಲ್ಲಾಡ್ತಲ್ಲ ನಳಿನ್ ಕುಮಾರ್ ಕಟೀಲ್ ಅವರ ಕುರ್ಚಿ ಕೂಡ ಅಲ್ಲಾಡ್ತಿದೆ ಅಲ್ಲಿ ನಿಮ್ಗೆ ಯಾಕೆ ಭಯ ನನಗೆ ಇಲ್ಲದ ಭಯ ನಿಮ್ಗೆ ಯಾಕ್ರಿ ಭಯ ಪ್ರಶ್ನೆ ಇಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರು ಮಾತಾಡ್ತಾರೆ ಮಾತನಾಡೋದಿಲ್ಲ ನೀವು ಮಾತನಾಡ್ತೀರಿ ಅಲ್ಲ ಪಕ್ಷದ ಕಾರ್ಯಕರ್ತರು ಯಡಿಯೂರಪ್ಪ ಹೇಳಿದ್ರು ಅಧ್ಯಕ್ಷರು ಬದಲಾಗಬಹುದು ಅಂತ ಯಡಿಯೂರಪ್ಪನವ್ರು ಹೇಳಿಲ್ವಾ ಸರಿ ಹೇಳಿದಾರೆ ಯಡಿಯೂರಪ್ಪ ಎಲ್ಲಿ ತಪ್ಪು ಹೇಳಿದಾರೆ ಯಡಿಯೂರಪ್ಪ ಭಾರಿ ಪರ್ಫೆಕ್ಟ್ ಹೇಳಿದಾರೆ ಏನು ಹೇಳಿದಾರೆ ಯಡಿಯೂರಪ್ಪ ಹೇಳಿದಾರೆ ಅವಧಿಗಳು ಮುಗಿದಾಗ ಸಹಜವಾಗಿ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅದು ನಮ್ಮ ಪಾರ್ಟಿಯ ನಿಯಮ ನಮ್ಮ ಪಾರ್ಟಿಯ ಇದು ಸಿಸ್ಟಮೇ ಆಗಿದೆ ಒಬ್ಬ ಅಧ್ಯಕ್ಷ ಮೂರು ವರ್ಷ ಅವಧಿ ಇರ್ತದೆ ಆ ಅವಧಿ ಮುಗಿದಾಗ ಅವತ್ತು ಬದಲಾವಣೆ ಆಗ್ತಾನೆ ತಪ್ಪಲ್ಲಿದೆ ಈ ಆಕ್ರೋಶವನ್ನ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಕಾರ್ಯಕರ್ತರ ಪಲ್ಸ್ ಅನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಅಳಿನ್ ಕುಮಾರ್ ಕ್ರು ವಿಫಲರಾದ್ರೆ ಆಕ್ರೋಶಗಳು ಬಂದಾಗ ಸಹಜವಾಗಿರ್ತಕ್ಕಂಥ ಆಕ್ರೋಶವನ್ನ ಕಾರ್ಯಕರ್ತ ವ್ಯಕ್ತಪಡಿಸ್ತಾನೆ ಅದನ್ನ ನಾವು ಸ್ವೀಕಾರ ಮಾಡ್ಬೇಕಲ್ಲ ಸ್ವೀಕಾರ ಮಾಡ್ತೀವಿ ಆದ್ರೆ ಈ ಬಾರಿ ಆಕ್ರೋಶವನ್ನ ಕಾರ್ಯಕರ್ತರ ಆಕ್ರೋಶವನ್ನ ಆಕ್ರೋಶ ಮೊನ್ನೆಯಿಂದ ನಾನು ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿದ್ದೇನೆ ಕಾರ್ಯಕರ್ತರ ಸಭೆಗಳನ್ನು ಮಾಡ್ಕೊಂಡು ಬಂದೇನೆ ಎಲ್ಲೂ ಆಕ್ರೋಶಗಳಾಗ್ಲಿಲ್ಲ ಯಾವ ಸಭೆಯಲ್ಲೂ ಗಲಾಟೆ ಆಗ್ಲಿಲ್ಲ ಪ್ರವೀಣ್ ಮೊನ್ನೆ ಇದಾಯ್ತು ಶ್ರದ್ಧಾಂಜಲಿ ಸಭೆ ಅಲ್ಲಿ ಹೋಗಿದ್ದೆ ಎಲ್ಲೂ ವ್ಯತ್ಯಾಸಗಳಾಗ್ಲಿಲ್ಲ ಎಲ್ಲ ಕಾರ್ಯಕರ್ತರು ನಮ್ಮ ಜೊತೆ ಬಂದಾರೆ ಎಲ್ಲ ಕಡೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪದಾಧಿಕಾರಿಗಳ ಅಸಮಾಧಾನ ಅಲ್ವಾ ಆ ಸಂದರ್ಭದಲ್ಲಿ ನಾನು ಹೇಳಿದೆ ಸಹಜವಾಗಿರ್ತಕ್ಕಂಥ ಆಕ್ರೋಶಗಳು ಅಂತ ಹತ್ಯೆಗಳು ಯುದ್ಧ ಇರುತ್ತೆ ಅದನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮದೇ ಕಾರ್ಯಕರ್ತರು ಹಾಗಾದ್ರೆ ಅವರು ಸಂಘಟನೆಯಲ್ಲಿ ಇದ್ದವರಂತ ಕಾರ್ಯಕರ್ತರು ಬೇರೆ ಯಾರೋ ಹೊರಗೆ ಬಿಟ್ಟು ಕೊಡೋದಿಲ್ಲ ಯಾಕೆ ಹೊರಗಿನವ್ರು ಬರ್ತಾರೆ ಈ ಅಸಮಾಧಾನ ಕಾರಣವಾದ್ರೂ ಏನು ಹಾಗಾದ್ರೆ ಆದಾಗ ಅಂತ ಹತ್ಯೆ ಆದಾಗ ನಾನು ಒಬ್ಬ ಕಾರ್ಯಕರ್ತನಾಗಿರ್ತಿದ್ರೆ ನಾನು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ನಾನು ನಾಯಕ ಇದ್ದೇನೆ

ನಿಮ್ಮ ವಿರುದ್ಧವೇ ಆಕ್ರೋಶ ಆಗಿದೆ ಅದು ನನಗೆ ಬಿಟ್ಟ ವಿಷಯ ನಾನು ನೋಡ್ಕೋತೇನೆ ಚುನಾವಣೆ ಬರಲಿಲ್ಲ ನೀವು ಬಿಟ್ಟ ವಿಷಯ ಆದ್ರೂ ಕೂಡ ಬೇರೆ ಕಾರ್ಯಕರ್ತರು ಇದ್ದಾರೆ ಯುವ ಕಾರ್ಯಕರ್ತರು ನಿಮ್ಮ ಯುವ ಘಟಕದ ಕಾರ್ಯಕರ್ತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವ ಕಾರ್ಯಕರ್ತರು ಬೇರೆ ಬೇರೆ ನೋಡ್ರಿ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಗಲಾಟೆ ಬೇರೆ ಜಿಲ್ಲೆಯಲ್ಲಾಗಿತ್ತ ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮವರೇ ನೇರವಾಗಿ ನೀವು ಮಾಡಿದ್ರಲ್ಲ ಆಯ್ತು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಅದಕ್ಕೆ ಆನ್ಸರ್ ಮಾಡಿ ರಾಜೀನಾಮೆ ಒಬ್ಬನು ಕೊಟ್ಟಿಲ್ಲ ಅಲ್ಲ ದಕ್ಷಿಣ ಬೇರೆ ಜಿಲ್ಲೆಯಲ್ಲಿ ಯಾಕೆ ಕೊಟ್ಟರು ಏನು ನಡೆದಿತ್ತು ಅಂತ ಗೊತ್ತಿರಲಿಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ ಅವರೆಲ್ಲರಲ್ಲಿ ವೈಯಕ್ತಿಕ ಮಾತುಕತೆ ಮಾಡಿದಾಗ ಎಲ್ಲರೂ ವಾಪಸ್ ತಗೊಂಡ್ರು